ಹಾಯ್ ಗಾಯ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL ಆಕ್ಷನ್ 2021 ಕಂಪ್ಲೀಟ್ ಆಗಿದೆ. ಎಲ್ಲ 8 ಟೀಮ್ಗಳು ಭರ್ಜರಿಯಾದ ಸ್ಕ್ವಾಡ್ನ ಕಟ್ಟಿದೆ ಅನ್ಬೋದು. ಬೆಂಕಿಯಾಗಿರೋ ಪ್ಲೇಯರ್ಸ್ಗಳೆಲ್ಲ ನಮ್ಮ RCB ಪ್ಲೇಯರ್ಸ್ಗೆ ಬಂದಿದ್ದಾರೆ. ನಮ್ಮ RCB ಮ್ಯಾನೇಜ್ಮೆಂಟ್ಗೆ ನಾನು ಒಂದು ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳಬೇಕು. ನೀವು ತೊಗೊಂಡಿರೋ ಪ್ರತಿಯೊಬ್ಬ ಪ್ಲೇಯರೂ ಚೆನ್ನಾಗಿ ಆಡ್ತಿದ್ದಾರೆ. ಫಾರಿನ್ ಪ್ಲೇಯರ್ಸ್ಗಳು ಒಂದು ಗ್ಲೋಬಲ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ, ಆದರೆ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೋದು. ಕರ್ನಾಟಕ ಪ್ಲೇಯರ್ಸ್ ಆಗಿರಲಿ, ಡೊಮೆಸ್ಟಿಕ್ ಪ್ಲೇಯರ್ಸ್ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕಪ್ಪ. ಬೆಂಕಿಯಾದ ಆಟಗಾರರನ್ನು ಅವರು ಆಡ್ತಿದ್ದಾರೆ ಅನ್ಬೋದು. ನಮ್ಮ ಮೈಕ್ ಹಸನ್, ಸೈಮನ್ ಕಿಟ್ಟೆಜ್ ಇಬ್ಬರು RCB ಕಡೆಯಿಂದ ಬಿಡ್ ಮಾಡೋಕ್ಕೆ ಬರೀ ಒಳ್ಳೆ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ ಗುರು. ಬೆಂಕಿ ಹೇಳದೆ ಬೇಡ ಬಿಡಿ, RCB ಈ ಸಲ ಕಪ್ಪೊಡೆದು ಡೌಟೇ ಇಲ್ಲ ಗುರು. ಡೊಮೆಸ್ಟಿಕ್ ಪ್ಲೇಯರ್ಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತವ್ರೆ, ಫುಲ್ಲು ಕನ್ಫ್ಯೂಷನ್ ಇರುತ್ತೆ ಈ ಸಲ IPL ಗೆ RCB ಕಡೆಯಿಂದ ಯಾವ ಡೊಮೆಸ್ಟಿಕ್ ಪ್ಲೇಯರು ಡೆಬ್ಯೂ ಮಾಡ್ತಾರೆ ಅಂತ. ಸಂಜಯ್ ಬಂಗ ಸರ್ ಬಂದಿರೋದು ನಮ್ಮ ಟೀಮ್ಗೆ ತುಂಬನೇ ಸ್ಟ್ರೆಂಥನಿಂಗ್ ಆಗುತ್ತೆ ಅನ್ಬೋದು. ಇಂಡಿಯನ್ ಬ್ಯಾಟಿಂಗ್ ಕೋಚ್ ನಮ್ಮ ಟೀಮ್ಗೆ ತುಂಬನೇ ರಿಕ್ವೈರ್ಮೆಂಟ್ಸ್ ಇದ್ರು. ದೇವದತ್ ಪಡಿಕಲ್ ಅವರು ಇವತ್ತಿನ ಮ್ಯಾಚಲ್ಲಿ ಒಂದು ಬೆಂಕಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ಬೋದು. ವಿರಾಟ್ ಕೊಹ್ಲಿಗೆ ಟೆನ್ಷನ್ ಕಡಿಮೆ ಮಾಡಿದ್ದಾರೆ. ಓಪನಿಂಗ್ ಆಟಗಾರ ಹೋದ ಸಲ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಅವಾರ್ಡ್ ಬೇರೆ ತೊಗೊಂಡಿದ್ದಾರೆ ಅನ್ಬೋದು. ಫಸ್ಟ್ ಮ್ಯಾಚ್ 50+ ರನ್ ಹೊಡಿದ್ದಾರೆ, ಸೆಕೆಂಡ್ ಮ್ಯಾಚ್ 97 ರನ್ಸ್ ನೋಡಿದ್ದಾರೆ, ಮೂರನೇ ಮ್ಯಾಚ್ 150+ ಗೋಲ್ ಹೊಡಿತಾರೆ, ನಾಲ್ಕನೇ ಮ್ಯಾಚ್ ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅನ್ಬೋದು. ಇವತ್ತು ನಡೆದ ಕರ್ನಾಟಕ ವರ್ಸಸ್ ಕೇರಳ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದೆ. ದೇವದತ್ ಪಡಿಕಲ್ ಅವರು ಸ್ಟಾರ್ಟಿಂಗಿಂದ ಕೊನೆ ಗಂಟ ಆಡಿ ಫೈನಲಿ ಕರ್ನಾಟಕ ಟೀಮ್ನ ವಿನ್ ಮಾಡಿಸಿದ್ದಾರೆ ಅನ್ಬೋದು. 126 ರನ್ಸ್ ನೋಡಿದ್ದಾರೆ ಗುರು, ಭರ್ಜರಿ ಬ್ಯಾಟಿಂಗ್ ಅನ್ಬೋದು. 126 ರನ್ಸ್ ನೋಡಿದ್ದಾರೆ 138 ಬಾಲ್ಸಲ್ಲಿ, 13 ಭರ್ಜರಿ 4 ಗೋಲು, 2 ಭರ್ಜರಿ 6 ಗೋಲು ನಮ್ಮ ಹೋಮ್ ಪಿಚ್ಚಲ್ಲಿ ಹೊಡೆದಿರೋದು ತುಂಬನೇ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ದೇವದತ್ ಪಡಿಕಲ್ ಅವರು ಒಂದು ಸುಮಾರಾಗಿರೋ ಟೀಮ್ ಮೇಲೆ ಆಗಿರಲಿ, ಒಡಿಸಾ ಮೇಲೆ ಆಗಿರಲಿ, ಬಿಹಾರ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದ್ರು, ಈ ಸಲ ಕೇರಳ ವಿರುದ್ಧ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮಾರಕ ಬೌಲರ್ಸ್ ಅನ್ಬೋದು, ಜರತ್ ಸಕ್ಸೇನಾ ಆಗಿರಲಿ, ಶ್ರೀಶಾಂತ್ ಆಗಿರಲಿ, ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ದೇವದತ್ ಪಡಿಕಲ್ ಅವರು ಇಬ್ಬರು ಬೌಲಿಂಗ್ಗೆ ಚೆನ್ನಾಗಿ ಆಡಿ 126 ರನ್ಸ್ನ ಬಾರಿಸಿದ್ದಾರೆ. ನಮ್ಮ ಕರ್ನಾಟಕ ತಂಡ 1/9 ವಿಕೆಟ್ಸ್ ಅನ್ಬೋದು, ಸ್ಟಾರ್ಟಿಂಗಿಂದ ಕೊನೆ ತನಕ ಆಡಿದ್ದಾರೆ. ಈ ಆಟಗಾರ ನಮ್ಮ RCBಗೆ ಹೋದ ವರ್ಷ ಆಡಿರೋ ಆಟನೇ, ಈ ವರ್ಷ ಅದಕ್ಕೂ ಚೆನ್ನಾಗಿ ಆಡ್ತಾರೆ ಗುರು. ವಿರಾಟ್ ಕೊಹ್ಲಿ ನೋಡ್ತಾ ಇರ್ತಾರೆ ಹೇಗೆ ನಮ್ಮ ಡೊಮೆಸ್ಟಿಕ್ ಪ್ಲೇಯರ್ಸು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ. ಒಂದು ಕಡೆ ನಮ್ಮ ಪರ್ಫಾರ್ಮೆನ್ಸು ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ ಡೊಮೆಸ್ಟಿಕ್ ಪ್ಲೇಯರ್ಸು, ಫಾರಿನ್ ಪ್ಲೇಯರ್ಸ್ ಮೇಲೆ ಒಂದು ತುಂಬ ಒಂದು ಒತ್ತಡ ಏರದೇ ಇರುತ್ತೆ. ಏನಕ್ಕಪ್ಪ ಅಂದರೆ 7 ಜನ ಇಂಡಿಯನ್ ಪ್ಲೇಯರ್ಸ್ ಅಷ್ಟೇ ಬೇಕಾಗಿರೋದು, ಅದರಲ್ಲೂ ನಮ್ಮ ಡೊಮೆಸ್ಟಿಕ್ ಪ್ಲೇಯರ್ಸು. ಪ್ರಭು ದೇಸಾಯಿ ಅವರು ಒಂದು ಓಕೆ ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ, ನಮ್ಮ ಎಲ್ಲ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳು ಬೆಂಕಿ ಥರ ಆಡ್ತಾಯಿದ್ದಾರೆ ಅನ್ಬೋದು. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ABD ವಿಲಿಯರ್ಸ್ ಸದ್ಯಕ್ಕೆ ರಿಟೈರ್ಡ್ ಆಗಿರೋ ಕಾರಣಗಳಿಂದ ಯಾವುದೇ ರೀತಿಯಾಗಿ ಒಂದು ಅವರು ಆಡ್ತಿಲ್ಲ, ಅವೇ ಬ್ಯಾಕ್ ಅವರು ಕೂಡ ನಿಮ್ಗೆ ಗೊತ್ತು ಅದ್ಭುತವಾದ ಫಾರ್ಮಲ್ಲಿ ಆಡ್ತಾರೆ. ವಿರಾಟ್ ಕೊಹ್ಲಿ ನಮ್ಮ ಇಂಡಿಯಾ ಟೀಮ್ನ ಕ್ಯಾಪ್ಟನ್ಸಿ ಮಾಡ್ತಾಯಿದ್ದಾರೆ, ಬೆಂಕಿಯಾದ ಆಟ ಆಡ್ತಾಯಿದ್ದಾರೆ ಅನ್ಬೋದು. ನಮ್ಮ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡ್ತಾರೋದು ನನಗೆ ತುಂಬನೇ ಇಂಪಾರ್ಟೆಂಟ್ ಆಯಿತು. ಅದರಲ್ಲೂ ನಮ್ಮ ಆರಂಭಿಕ ಬ್ಯಾಟ್ಸ್ಮನ್ ದೇವದತ್ ಪಡಿಕಲ್ ಅವರು 126 ರನ್ಸ್ ಹೊಡೆದಿರೋದು, ಸೂಪರ್ ಬ್ಯಾಟಿಂಗ್ ಅನ್ಬೋದು. 13 ಭರ್ಜರಿ 4 ಗೋಲು, 2 ಭರ್ಜರಿ 6 ಗೋಲು ಹೊಡೆದಿರೋದು ಬೆಂಕಿ ಗುರು. ನಮ್ಮ ವಾಷಿಂಗ್ಟನ್ ಸುಂದರು ಅಷ್ಟೇ, ನಾನೇನು ಕಡಿಮೆ ಇಲ್ಲ ಅಂತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲೂ ಕೂಡ ಪ್ರೂವ್ ಮಾಡಿದ್ರು, ಆಸ್ಟ್ರೇಲಿಯಾ ಸೀರೀಸಲ್ಲೂ ಪ್ರೂವ್ ಆನ್ ಆಗಿದ್ರು. ವಿರಾಟ್ ಕೊಹ್ಲಿಗೆ ಟೆನ್ಷನ್ ಕಡಿಮೆ ಆಗಿದೆ, ನಮ್ಮ ಕೋಚಿಂಗ್ ಸ್ಟಾಫ್ ಮತ್ತು ನಮ್ಮ ABD ವಿಲಿಯರ್ಸ್ ಅವ್ರಿಗೆ ತುಂಬನೇ ಈಸಿ ಆಗಿದೆ ಪಿಕ್ ಮಾಡೋಕ್ಕೆ ಅನ್ಬೋದು. ದೇವದತ್ ಪಡಿಕಲ್ ಮತ್ತೊಮ್ಮೆ ಸೂಪರ್ ಆಟ ಆಡಿದ್ಯಾ ಗುರು, ಬೆಂಕಿಯಾದ ಆಟಗಾರ ಗುರು. ಈ ಸಲ ಕಪ್ ನಮ್ಮದೇ ಆಗೋದು ಡೌಟೇ ಇಲ್ಲ ಅನ್ಬೋದು. RCBಗೆ ಒಂದೇ ಒಂದು ಟೆನ್ಷನ್ ಆಗಿರೋದು ಯಾವ ಪ್ಲೇಯಿಂಗ್ ಲೆವೆನ್ನ ಪಕ್ಕ ಆಡಿಸ್ಬೇಕು ಅಂತ. ಇದೊಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಈ ಸಲ ಕಪ್ ನಮ್ಮದೇ ಆಗೋದು ಡೌಟೇ ಇಲ್ಲ ಅನ್ಬೋದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾವತ್ತೂ ಫ್ರೀ ಇರುತ್ತೆ ಗುರು. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡಿ.